ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಕಾಗವಾಡ ಬಿಜೆಪಿಯಿಂದ ಶ್ರೀಮಂತ್ ಪಾಟೀಲ್ ನಿಂದ ರಾಜು ಕಾಗೆ ಹಾಗೆ ಸಾಕಷ್ಟು ಜನ ಕಣದಲ್ಲಿದ್ದಾರೆ ಹಾಗೆ ಜೊತೆಯಲ್ಲಿ ಮಲ್ಲಪ್ಪ ಚುಂಗ ಇವರು ಕೂಡ ಕಣದಲ್ಲಿ ಇದ್ದಾರೆ ಇಲ್ಲಿ ಕೂಡ ಕೂಡ ಹಲವು ಅಭ್ಯರ್ಥಿಗಳು ಇದ್ದಾರೆ ಬಟ್ ಪ್ರಮುಖವಾಗಿ ಶ್ರೀಮಂತ್ ಪಾಟೀಲ್ ವರ್ಸಸ್ ರಾಜು ಕಾಗೆ ಇವರು ಅಷ್ಟೇ ಎಂಟರ್ ಚೈನ್ ಕಾಂಗ್ರೆಸ್ ಇದು ಒಂದ್ ರೀತಿ ವಿಚಿತ್ರ ಎದುರಾಳಿಗಳ ಅವರೇ ಹಾಗಾಗಿ ಶ್ರೀಮಂತ್ ಪಾಟೀಲ್ಗೆ ಸವಾಲಿನ ವಿಷಯ ಕಾಗೆಗೆ ಈಗ ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಕಾಂಗ್ರೆಸ್ ಅವರು ಕೂಡ ಹಳೆ ಬಿಜೆಪಿ ಬಿಜೆಪಿ ಇದ್ರು ಈಗ ಲಕ್ಷ್ಮಣ್ ಸವದಿ ಕೂಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದಾರೆ ಬಲ ಬಂದಂಗಾಗಿದೆ ಇಲ್ಲೂ ಕೂಡ ಟಫ್ ಫೈಟ್ ಶ್ರೀಮಂತ ಪಾಟೀಲ್ ಶ್ರೀಮಂತ ಪಾಟೀಲ್ ಶ್ರೀಮಂತ್ರೆ ಚುನಾವಣೆಗೆ ಬೇಕಿರೋದು ಹಣಬಲ ಮತ್ತೆ ಜನಬಲ ಹೌದು ಎರಡನ್ನೂ ಸರಿಯಾಗಿ ಇಟ್ಕೊಂಡಿರ್ತಕ್ಕಂಥ ಶ್ರೀಮಂತ ಪಾಟೀಲ್ ಟಫ್ ಫೈಟ್ ಇದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ತೀವ್ರ ಹಣ ಹಣಹಣೆ ಇದೆ ಏನ್ ಬೇಕಾದ್ರೂ ಆಗ್ಬಹುದು ಇಲ್ಲಿ ಪಾಟೀಲ್ ಶ್ರೀಮಂತರಾಗೆ ಉಳಿಬಹುದು ಕಾಗೆ ರಾಜ ಬೇಕಾದ ಆಗ್ಬಹುದು ಏನ್ ಬೇಕಾದ್ರೂ ಕಾಗವಾಡದಲ್ಲಿ ಕೂಡ ಟಫ್ ಫೈಟ್ ವರ್ಸಸ್ ಫೈಟ್ ಇದೆ